ನೀವು ಕೂಡ ಕುಟುಂಬ ರಾಜಕಾರಣ ರಾಕ್ಷಸ ರಾಜಕಾರಣ ಇದು ಕಾಣ. ಆದ್ರಿಂದ ನಮ್ಮ ನಿಮ್ಮ ವಿಚಾರ ಏನಾದರೂ ಹಾಕ್ಕೊಂಡು, ಯಾಕೆಂದ್ರೆ ಇವತ್ತು ರಾಜ್ಯದ ಜನ ಸರ್ಕಾರದ ಬಗ್ಗೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಯಡಿಯೂರಪ್ಪನವರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಯಡಿಯೂರಪ್ಪನವರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ, ಹಲವಾರು ಬಾರಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಮಾಡಿದಂತಹ ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯನ್ನು ಇಲ್ಲಿ ಕೆಳಮಟ್ಟದಿಂದ ಕೆಟ್ಟಂತದಕ್ಕೆ ಎಲ್ಲರಿಗೂ ಕೂಡ ಗೌರವ ಇದೆ. ಆದರೆ ಇವತ್ತಿನ ದಿವಸ ಇಲ್ಲಿ ಪ್ರಶ್ನೆ ಯಡಿಯೂರಪ್ಪನವರಲ್ಲ, ಪ್ರಶ್ನೆ ಇವತ್ತಿನ ದಿವಸ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಜನರು ಅದ್ರ ಬಗ್ಗೆ ಏನು ಮಾತಾಡ್ತಾ ಇದೆ, ಅದ್ರ ಬಗ್ಗೆ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೋಬೇಕು ಅಂತಕ್ಕಂಥ ನಾನು ಅವರಿಗೆ ಅಮೂಲಾಗ್ರವಾಗಿ ವಿವರಿಸ್ಕೊಂಡು, ಮತ್ತು ನಾನು ಯಾವುದೋ ಅಧಿಕಾರದ ಅಪೇಕ್ಷೆಗಾಗಿ ನಾನು ಯಾರನ್ನ ಬಗ್ಗೆ ಮಾತಾಡೋದಾಗಿಲ್ಲ. ಯಾಕೆ ನಾನು ನಾಲ್ಕೈದು ಬಾರಿ ಶಾಸಕನಾಗಿ, ಎಂ ಪಿ ಆಗಿ, ಸಚಿವನಾಗಿ, ಈ ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿ ಹಲವಾರು ಹುದ್ದೆಗಳನ್ನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ. ಅದು ಯಾರ ಮೇಲೂ ಏನು ಹೇಳಬೇಕಾಗಿದೆ, ವಸ್ತುಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ಬೇರೆ ನಮ್ಮ ಪಾರ್ಟಿಯಲ್ಲಿ ವಿಶ್ವನಾಥ್ ಅವರು ಮಂತ್ರಿಗಿರಿ ಸಿಕ್ಕಲಿಲ್ಲ ಅಂತ ಹೇಳಿ ಗ್ರಂಬ್ಲಿಂಗ್ ಇಲ್ಲ. ನಾವು ಇಟ್ಸ್ ನಾಟ್ ಗ್ರಂಬ್ಲಿಂಗ್ ಎಗೇನೆಸ್ಟ್ ಎನಿ ಬಾಡಿ, ವಾಟ್ ಇಸ್ ಆಕ್ಚುಯಲ್ಸ್ ಅಂಡ್ ಫ್ಯಾಕ್ಚುಯಲ್ಸ್ ಆಫ್ ದಿ ಕರ್ನಾಟಕ ಬಿಜೆಪಿ ಪೊಲಿಟಿಕಲ್ ಸಿಚುಯೇಷನ್ ಆ್ಯಂಡ್ ಇಟ್ಸ್ ಗೌರ್ಮೆಂಟ್ ಸಿಚುಯೇಷನ್ ಆ್ಯಂಡ್ ದ ಪಾರ್ಟಿ ಸಿಚುಯೇಷನ್. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ಡೆಪ್ತ್ ಆಫ್ ಜನರಲ್ ಸೆಕ್ರೆಟರಿ ಸೆಂಟ್ರಲ್. ಸೊ ಹಾಗಾಗಿ ಅದು ಹೇಳ್ತಾ ಮನೆಯಲ್ಲಿ ಹೇಳಿ, ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಬಟ್ ಇವತ್ತು ರಾಜ್ಯ ಮುಖ್ಯ, ರಾಜ್ಯದ ಆಡಳಿತ ಮುಖ್ಯ, ಮತ್ತು ಪಕ್ಷದ ಮುಂದುವರಿಕೆಗೂ ಬಹಳ ಪ್ರಮುಖ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರಿಗೆ ಮೊದಲಿದ್ದಂಥ ಶಕ್ತಿ, ದ ಸ್ಪಿರಿಟ್ ಮತ್ತು ಅವರ ಆರೋಗ್ಯ ಎಲ್ಲವನ್ನೂ ಆ ವೇಗದಲ್ಲಿ ತಗೊಂಡು ಹೋಗುವಂತಕ್ಕಂಥ ಇವತ್ತು ಆ ಇದು ಅವರಿಗೆ ಇಲ್ಲ, ಆ ಶಕ್ತಿಯಿಂದ ಇಲ್ಲ. ಹಾಗಾಗಿ ನಾನು ಹಿಂದೆನೂ ಕೂಡ ಹೇಳಿ, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಶಕ್ತಿ ಕೇಂದ್ರ ಶಕ್ತಿ ಪೀಠದ ಮೇಲೆ ಕುಳಿತಿರ್ತಕ್ಕಂಥವರು ಮಬ್ಬಾಗ್ತಾ ಇದೆ, ಪ್ರಭಾವನೆ ಹೋಗ್ತಾ ಇದೆ, ಅದು ಇಲ್ಲಿಯೂ ಕೂಡ ಹೇಳಿ. ಹಾಗಾಗಿ ಯಡಿಯೂರಪ್ಪನವರು ರಾಜ್ಯದ ಹಿತದೃಷ್ಟಿಯಿಂದ ಅವರು ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಎಷ್ಟಂದರೆ ನಾನು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ. ಮತ್ತು ನನ್ನಂಥ ಹಲವಾರು ಜನ ಹಿರಿಯರು ಮುಖಂಡರು ಹೇಳಿದ್ದಾರೆ ಈ ರಾಜ್ಯ ನಡೆಸೋಕೆ ಅಂತ ಮಾತನ್ನು ಕೂಡ ಅವರು ಹಿಂದೆ ಹೇಳಿದ್ದಾರೆ. ಆ ಪ್ರಕಾರವಾಗಿ ಯಡಿಯೂರಪ್ಪನವರು ಮಾರ್ಗದರ್ಶಕರಾಗಿ ಅವರ ಸ್ಥಾನಕ್ಕೆ ಮತ್ತೊಬ್ಬರನ್ನೇ ವೀರಶೈವರು, ಅದರಲ್ಲಿ ಪಂಚಮಸಾಲಿ ವೀರಶೈವರನ್ನ ತಾವು ಮುಖ್ಯಮಂತ್ರಿಗಳಾಗಿ ಅವ್ರ ಜೊತೆಗೆ ಒಂದು ಸರಿಯಾದಂಥ ಟೀಮ್ ಮತ್ತು ಮಿನಿಸ್ಟರ್ಸ್ನ ಕೊಟ್ಟು ಪಕ್ಷ ಮತ್ತು ಸರ್ಕಾರ ಎಲ್ಲರನ್ನೂ ಕೂಡ ಬ್ರಿಡ್ಜ್ ಮಾಡ್ತಕ್ಕಂಥ, ಕಾರ್ಯಕರ್ತರು ಸಾರ್ವಜನಿಕರು ರಾಜ್ಯ ಸಮನ್ವಯ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಸೇರಿ ಮಾಡ್ತಾ ಹೋದ್ರೆ ನಿಮಗೆ ಬಿಜೆಪಿಗೆ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ಅವರು ಮುಂದೆ ನಾನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ.